അതിശക്തമായ മഴയെ തുടർന്ന് കുട്ടനാടിന്റെ വിവിധ പ്രദേശങ്ങൾ വെള്ളത്തിലായിട്ടുണ്ട്. മഴ കൂടുതൽ ശക്തി പ്രാപിക്കുന്ന സാഹചര്യത്തിൽ ഒന്ന് രണ്ട് ദിവസത്തിൽ കൂടുതൽ തോമസ് കുട്ടി അതിൽ കിടത്താൻ പറ്റില്ല. വെള്ളം ഉടനെ ഇറങ്ങും. കുറച്ച് കഴിഞ്ഞാൽ ബോഡി മോശമാകാൻ തുടങ്ങും. കൂടെ കൂടെ ഫോൺ എടുത്തുകൊണ്ട് പോയി ദൂരം മാറി നിന്ന് സംസാരിക്കുന്ന ആരോടാ? പക്ഷേ എന്നെ വിശ്വാസമില്ല. ഇവിടെ എല്ലാവരും അറിഞ്ഞു. ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಇವತ್ತಿನ ಚಿತ್ರ ಉಳ್ ಒಳಕ್ಕು. ಉಳ್ ಒಳಕ್ಕು ಅಂದರೆ ಮಲಯಾಳಂ ಪದದಲ್ಲಿ ಅಂಡರ್ ಕರೆಂಟ್ ಅಂತ. ಕ್ರಿಸ್ಟೋ ಟಾಮಿ ಅನ್ನುವ ನಿರ್ದೇಶಕ. ಈತನ ಹಿಂದಿನ ಚಿತ್ರ ಅಂದರೆ ಡಾಕ್ಯುಮೆಂಟ್ರಿ ಒಂದು ನೆಟ್ಫ್ಲಿಕ್ಸಲ್ಲಿದೆ, ಅದು ಸಹ ಅಂತ ಏನು ನನಗೆ ಖುಷಿ ಕೊಡಲಿಲ್ಲ. ಈ ಚಿತ್ರವನ್ನು ನಾನು ವೈಯಕ್ತಿಕವಾಗಿ ನೋಡಲು ಮುಖ್ಯ ಕಾರಣ ಪಾರ್ವತಿ ತಿರುವತ್ತು. ಪಾರ್ವತಿ ತಿರುವತ್ತು ಮತ್ತು ಊರ್ವಶಿ ಇವರ ಅಭಿನಯಕ್ಕಾಗೆ ಈ ಚಿತ್ರವನ್ನು ನೋಡಲು ಕಾದಿದ್ವು. ಅತ್ತೆ ಸೊಸೆಯಲ್ಲಿ ಬರುವ ಭಿನ್ನಾಭಿಪ್ರಾಯಕ್ಕೆ ಇಡೀ ಸಿನಿಮಾ ತುಂಬ ಯಾವುದೇ ದೊಡ್ಡ ರೀತಿಯ ಗಲಾಟೆ ತೋರಿಸೋದಲ್ಲೇ ಆ ಎರಡು ಪಾತ್ರಗಳ ನಡುವೆಯೇ ಕೆಲವು ಭಿನ್ನಾಭಿಪ್ರಾಯಗಳು ಬಂದು ಅದನ್ನು ಹೇಗೆ ಬಗೆಹರಿಸ್ಕೊಂಡ್ರು ಅನ್ನೋದೇ ಈ ಚಿತ್ರದ ಒನ್ ಲೈನರ್. ಚಿತ್ರದ ಕಾನ್ಫ್ಲಿಕ್ಟ್ ಅಂದರೆ ಚಿತ್ರದ ಒಂದು ಮಳೆಯ ಅಂದರೆ ಒಂದು ಇಡೀ ಜಿಲ್ಲೆ ಅಥವಾ ಇಡೀ ವಾತಾವರಣ ಮಳೆಯಿಂದ ಕೂಡಿರುತ್ತದೆ. ಮಲೆನಾಡಿನ ಪರಿಸರದ ರೀತಿ ಕೇರಳದ ಒಂದು ಗ್ರಾಮದಲ್ಲಿ ಈ ಮಳೆಯ ಹಿನ್ನೆಲೆಯಲ್ಲಿ ಅತ್ತೆ ಸೊಸೆ ಇವರ ನಡುವಿನ ತಾಕಲಾಟ ಅಥವಾ ಇವರ ನಡುವಿನ ಸಂಘರ್ಷವನ್ನು ನಿರ್ದೇಶಕ ಹೇಳುವ ಪ್ರಯತ್ನ ಮಾಡಿದ್ದಾರೆ. ಈ ಎರಡು ಪಾತ್ರಗಳನ್ನು ವೈಭವೀಕರಿಸಲು ಆಯ್ದುಕೊಂಡಿರುವ ಈ ಸ್ಕ್ರೀನ್ ಪ್ಲೇ ಏನಿದೆ ಅದಂತೂ ಖಂಡಿತವಾಗಿಯೂ ನಮಗೆ ಹಾಸ್ಯಾಸ್ಪದ ಅಥವಾ ಅದು ಅಷ್ಟು ಇಂಪ್ರೆಸ್ ಆಗಲ್ಲ. ಚಿತ್ರ ತೀರ ಮೆಲೋಡ್ರಾಮಾ. ಕೆಲವು ಸಂಗತಿಗಳು ಅಥವಾ ದೃಶ್ಯಗಳನ್ನ ತುರುಕಿದಂತೆ ಏನೋ ಹೇಳೋದಕ್ಕೋಗಿ ಏನನ್ನೂ ಹೇಳದೆ ಸಹನೆ ಪರೀಕ್ಷಿಸಿದ ಸೀನ್ಗಳು ತುಂಬ ಇವೆ. ಊರ್ವಶಿಯವರದ್ದು ಸಹಜಾಭಿನಯ, ಪಾರ್ವತಿ ತಿರುವತ್ತವರದ್ದು ಮೆಥಡ್ ಆ್ಯಕ್ಟಿಂಗ್. ಈ ಎರಡೂ ಆ್ಯಕ್ಟಿಂಗ್ ಮತ್ತು ಇವರ ಆ ಟೈಮಿಂಗ್ ಅನ್ನೋದು ಟಾಪ್ ನಾಚ್, ಅದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಈ ಎರಡು ಪಾತ್ರಗಳನ್ನು ವೈಭವೀಕರಿಸಲು ನಿರ್ದೇಶಕ ಆಯ್ದುಕೊಂಡಿರುವ ರೀತಿ ಅಂದರೆ ಒಂದು ಕಾಯಿಲೆ ತಿಳಿಯೋದಿಲ್ಲ ಅಂತ ಹೇಳೋದು, ಕಾಯಿಲೆ ಬಗ್ಗೆ ಪೋಸ್ಟ್ ಇಂಟರ್ವಲಲ್ಲಿ ಗೊತ್ತಾಗೋದು, ಪ್ರಾಪರ್ಟಿ ನನಗೆ ಬೇಕು ಅಂತ ಒಬ್ಬ ಒಂದು ಪಾತ್ರದಲ್ಲಿ ಹೇಳಿಸುವುದು, ಇವೆಲ್ಲವೂ ತೀರ ಕ್ಲಿಷೆಯಾಗಿ ತೀರ ಕೃತಕವಾಗಿ ಈ ಚಿತ್ರದಲ್ಲಿ ಮೂಡಿಬಂದಿದೆ. ಚಿತ್ರವನ್ನು ಉಳಿಸಿರುವುದು ನಾನು ಆಗಲೇ ಹೇಳದಂತೆ ಇವರ ಇಬ್ಬರ ಅಭಿನಯ ಮಾತ್ರ. ಚಿತ್ರ ನನಗಂತೂ ತೀರ ನಿರಾಸೆ ಉಂಟು ಮಾಡಿತು. ಚಿತ್ರದ ತುಂಬ ಒಂದು ಉತ್ತಮ ಸೀನ್ ಅಥವಾ ಒಂದು ಪ್ಲಸ್ ಪಾಯಿಂಟ್ ಅಂತ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು ಒಂದು ಪ್ರೆಗ್ನೆಂಟ್ ಆಗಿದೆಯಾ ಇಲ್ವಾ ಅಂತ ಒಂದು ನೋಡುವ ಸೀನ್ನಲ್ಲಿ ನಾಯಕಿ ಪಾರ್ವತಿ ತಿರುವತ್ತು ಹ್ಯಾಂಡಲ್ ಮಾಡಿರೋ ರೀತಿ ಮತ್ತು ಕ್ಯಾರಿ ಆನ್ ಮಾಡಿರೋ ರೀತಿ ತುಂಬ ಅದ್ಭುತವಾಗಿ ಆ ಸೀನ್ ಮೂಡಿ ಬಂದಿದೆ. ಇದು ಯುರೋಪಿಯನ್ ಸಿನಿಮಾ ಮತ್ತು ಹಾಲಿವುಡ್ ಸಿನಿಮಾಗಳಲ್ಲಿ ಭಾಳ ನ್ಯಾಚುರಲ್ಲಾಗಿ ಬರುತ್ತೆ, ಅದೊಂದು ಮುಖ್ಯ ಸೀನ್ ಆಗೋದೇ ಇಲ್ಲ. ಬಟ್ ಇಲ್ಲಿ ನಮ್ಮ ಭಾರತದ ಚಿತ್ರರಂಗಕ್ಕೆ ಬಂದರೆ ಇಂಥ ಸೀನ್ಗಳನ್ನ ನಾಯಕಿ ಅಥವಾ ನಾಯಕರು ಕ್ಯಾರಿ ಮಾಡಿರುವ ರೀತಿ ಭಾಳ ಕಡಿಮೆ. ಅದಕ್ಕೆ ಪಾರ್ವತಿ ತಿರುವತ್ತು ಇದರಲ್ಲಿ ಆ ಸೀನನ್ನು ಎಲಿವೇಟ್ ಮಾಡಿದ್ದು ತುಂಬ ಉತ್ತಮವಾಗಿ ಆ ಸೀನನ್ನು ಎಲಿವೇಟ್ ಮಾಡಿದ್ದಾರೆ ಅಂದರೆ ತಪ್ಪಲ್ಲ. ಉಳಿದಂತೆ ದಿಸ್ ಮೂವಿ ಈಸ್ ಟೋಟಲಿ ಡಿಸಪಾಯಿಂಟೆಡ್. ಮುಂದಿನ ಹಂಚಿಕೊಂಡಿಗೆ ಸಿಗ್ತೀನಿ, ಅಲ್ಲಿವರೆಗೂ ಗುಡ್ ಬೈ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.